ನಾನು ಚರ್ಚೆನ ಮುಂದುವರಿಸ್ತೀನಿ. ಜಗದೀಶ್ ಸರ್ ತಮ್ಮ ಸರ್ವಿಸ್ ನಲ್ಲಿ ತರದು ಬೇಕಾದಷ್ಟು ಕೇಸ್ ಗಳನ್ನು ಹ್ಯಾಂಡಲ್ ಮಾಡಿರ್ತೀರಾ, ಈಗ ತಾವು ಏನು ಹೇಳ್ತೀರಾ? ಶ್ಯಾಮ್ ಸರ್ ಹೇಳಿದ್ರು ಐಒ ಪರಮಾಧಿಕಾರ ಅರೆಸ್ಟ್ ಮಾಡ್ತಕ್ಕಂಥದ್ದು ಬೇಕು ಬೇಡ ಅಂತಕ್ಕಂಥದ್ದು ತೀರ್ಮಾನ ಮಾಡೋರು ಅವರು ಅಂತ ಹೇಳ್ತಾರೆ, ಈಗ ತಾವು ಏನು ಹೇಳ್ತೀರಾ? ಗ್ರಾವಿಟಿ ಆಫ್ ದಿ ಸೆಕ್ಷನ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಆ ಆಧಾರದಲ್ಲಿ ತನಿಖೆಯ ಸಂದರ್ಭದಲ್ಲಿ ಈಗ 161 ಸ್ಟೇಟ್ಮೆಂಟ್ ಈಗಾಗಲೇ ಹೇಳ್ತಾ ಇದ್ದಾರೆ. 161 ಸ್ಟೇಟ್ಮೆಂಟ್ನಲ್ಲಿ ಅವರು ಕೊಟ್ಟದ್ದು ಇಟ್ ಇಸ್ ನಾಟ್ ಎವಿಡೆನ್ಷರಿ ವ್ಯಾಲ್ಯೂ. 164 ಸ್ಟೇಟ್ಮೆಂಟ್ ಏನಿದೆ ಅದು ಎವಿಡೆನ್ಷರಿ ವ್ಯಾಲ್ಯೂ ಇದೆ. ಅದರ ಬೇಸಿಸ್ ಮೇಲೆ ಐಒ ಅವರು ಶೀಲ್ಡ್ ಕವರಿಂದ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಇಂದ ಅಥವಾ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಇಂದ ಪಡೆದಾದ ಮೇಲೆ ಅದರ ಬೇಸಿಸ್ ಮೇಲೆ ಅವ್ರು ತನಿಖೆಯನ್ನು ಮುಂದುವರಿಸಬೇಕಾಗ್ತದೆ. ಸಾಕ್ಷ್ಯಾಧಾರಗಳು ಸಾಕಷ್ಟು ಕಲೆಕ್ಟ್ ಮಾಡಬೇಕಾಗುತ್ತೆ. ಅದು ಮೊಬೈಲ್ ಇರ್ಬೋದು ಅಥವಾ ಟೆಕ್ನಿಕಲ್ಸ್ ಇಶ್ಯೂ ಇರ್ಬೋದು ಅಥವಾ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಮಾಡುವಂಥ ಸಂದರ್ಭದಲ್ಲಿ ಇಟ್ ಇಸ್ ಆಲ್ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ಸಾಕಷ್ಟು ಮಾಹಿತಿಗಳನ್ನ ತೆಗೆದುಕೊಂಡ ಆಧಾರ ಮೇಲೆ ತೆಗೆದುಕೊಂಡ ನಂತರ ಅದು ತನಿಖಾಧಿಕಾರಿಯ ಆ ತನಿಖೆಯ ಹಾದಿಯಲ್ಲಿ ಅವನ ಆರೋಪಿ ಯಾವುದೇ ಆರೋಪಿ ಭಾಗಿಯಾಗಿದ್ದಾನೆ ಅಂತ ಕಂಡು ಬಂದ್ರೆ ಅವರು ಅರೆಸ್ಟ್ ಮಾಡುವಂತ ಸಾಧ್ಯತೆಗಳು. ಶ್ಯಾಮ್ ಸರ್ ಹೇಳಿದ್ನೆ ತಮಗೂ ಹೇಳ್ತೀನಿ, ಈಗ ಅವರು ಅತ್ಯಂತ ಪ್ರಭಾವಿ ಆಯ್ತಾ, ಅವರು ಮಂತ್ರಿ ಆಗಿದ್ದಂಥವ್ರು, ಈಗಲೂ ಕೂಡ ಅವರು ಶಾಸಕರಾಗಿದ್ದಾರೆ, ಪ್ರಭಾವ ಬಳಸ್ಬೋದು, ಸಾಕ್ಷಿಗಳನ್ನ ನಾಶಪಡಿಸ್ಬೋದು, ಈ ಎಲ್ಲ ಸಾಧ್ಯತೆಗಳಿರೋದ್ರಿಂದ ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತ ಕೆಲವರು ಪ್ರಶ್ನೆ. ಅದಕ್ಕೆ ನಾನು ಕೇಳಿದ್ದೆ ಆಲ್ ಆರ್ ಈಕ್ವಲ್ ಇನ್ ದಿ ಐಸ್ ಆಫ್ ಲಾ. ಕಾನೂನಿನ ನಿಟ್ಟಿನಲ್ಲಿ ಅವರು ಇವರು ಪ್ರಭಾವಿ ಅಂತ ಬರೋದಿಲ್ಲ. ತನಿಖಾಧಿಕಾರಿಯು ಆವರೆಗಿನ ತನಿಖೆಯ ಆಧಾರದಲ್ಲಿ ಸಾಕ್ಷ್ಯಾಧಾರಗಳ ನಿಟ್ಟಿನಲ್ಲಿ ಆ ತನಿಖೆಯ ಬಗ್ಗೆ ಸಾಕಷ್ಟು ಆ ಒಂದು ಕೃತ್ಯ ನಡೆದ ಬಗ್ಗೆ ಸಾಕಷ್ಟು ಅವರಿಗೆ ಒಂದು ಕನ್ಫರ್ಮ್ ಆದಮೇಲೆ ಖಚಿತ ಆದಮೇಲೆ ಅರೆಸ್ಟ್ ಮಾಡುವಂತ ಸಾಧ್ಯತೆ ಎಲ್ಲ ಸಾಧ್ಯತೆಗಳು ದಟ್ಟವಾಗಿದೆ. 164 ಸ್ಟೇಟ್ಮೆಂಟ್ ಕೊಟ್ಟಿದ್ ಮಾತ್ರಕ್ಕೇನೆ ಅದ್ರಲ್ಲಿ ಹೇಳಿರೋದೆಲ್ಲ ಸತ್ಯ ಅಂತೇನಿಲ್ಲ. ಇವಾಗ ಕೃತ್ಯನೇ ನಡೆದಿರೋನೆ 164 ಕೊಟ್ಟಿರ್ಬೋದು, ಇಲ್ಲ ಕುತ್ರ ಅದೇ ಅವ್ರ 164 ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿರೋ ರೀತಿನೇ ನಡೆದಿರ್ಬೋದು. ಅದು ತನಿಖೆಗೆ ಇವಾಗ FIR ರಿಜಿಸ್ಟರ್ ಆಗಿ ಆಲ್ರೆಡಿ ಫ್ರೈಡೆ ರಿಜಿಸ್ಟರ್ ಆಗಿದೆ, ನಿಯರ್ಲಿ ಒಂದು 6 days ಆಗಿದೆ. ಇದ್ರಲ್ಲಿ ಸುಮಾರು ಎವಿಡೆನ್ಸ್ ಅನ್ನ ಆಲ್ರೆಡಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಕಲೆ ಹಾಕಿದ್ರು, ಹಾಕಿರ್ಬೋದು, ಇಲ್ಲ ಹಾಕ್ದೇನೆ ಇರ್ಬೋದು. ಅಲ್ಲಿ ಹಾಕಿರೋದು ಮತ್ತೆ 164 ಆಕೆ ಹೇಳೋ ಸ್ಟೇಟ್ಮೆಂಟ್ ಅಲ್ಲಿ ಏನೋ ನಡೆದಿದೆ, ಇವರು ಸಾಕ್ಷ್ಯ ನಾಶ ಮಾಡ್ಬೋದು, ಇಲ್ಲ ಇನ್ವೆಸ್ಟಿಗೇಷನ್ಗೆ ಅಡ್ಡ ಬರ್ಬೋದು ಅನ್ನೋ ಟೈಮಲ್ಲಿ ಅರೆಸ್ಟ್ ಮಾಡ್ಬೋದು. ಅಕಸ್ಮಾತ್ ಅವ್ರಿಗೆ ಕೃತ್ಯ ನಡೆದಿದೆ ಇಲ್ಲ ಅನ್ನೋದೇ ಡೌಟ್ಫುಲ್ ಆಗಿದ್ದಾಗ ಜಸ್ಟ್ ಬಿಕಾಸ್ 164 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದ್ ಮಾತ್ರಕ್ಕೆ ಅರೆಸ್ಟ್ ಮಾಡಬೇಕು ಅನ್ನೋದೇನಿಲ್ಲ. ಅವ್ರು ಪ್ರಭಾವಿ ಆಗಿದ್ದಾರೆ ಅನ್ನ ಅರೆಸ್ಟ್ ಮಾಡಬೇಕು ಆ ರೀತಿ ಏನಿಲ್ಲ. ಅಂದ್ರೆ ತನಿಖಾಧಿಕಾರಿಗಳಿಗೆ ಏನಾದರೂ ಅನುಮಾನ ಬರಬೇಕು ಅಂತ, ಅನುಮಾನ ಅಲ್ಲ. ಇವಾಗ ತನಿಖೆಯಲ್ಲಿ ಕೆಲವು ತನಿಖೆ ಅಂದ್ರೆ ಏನು ಅವ್ರು ಹೇಳ್ದಂಗೆ ಇನ್ವೆಸ್ಟಿಗೇಷನ್ ಇಟ್ಸ್ ಅ ಕಲೆಕ್ಷನ್ ಆಫ್ ಎವಿಡೆನ್ಸ್. ಏನು ಒಂದು ಘಟನೆ ಬಗ್ಗೆ ಆ ಘಟನೆ ನಡೆದಿದೆಯೋ ಇಲ್ಲೋ ನಡೆದೇ ಇಲ್ಲ ಅನ್ನೋದೇ ಅವ್ರ ತನಿಖೆಯಲ್ಲಿ ಬಂದಿದ್ರೆ, ಯಾಕೆಂದ್ರೆ 2 ಇದೆ ಇದ್ರಲ್ಲಿ. ಒಂದು ಯಾವ್ದು ಎಕ್ಸ್ಟಾರ್ಷನ್ ಕೇಸ್ ಇದೆ, ಆಮೇಲೆ ಇನ್ನೊಂದು ಪಬ್ಲಿಕ್ ಅಲ್ಲಿ ಇರೋದು ಇನ್ನೊಂದು ವ್ಯೂ ಏನು ಅಂದ್ರೆ ಇದೆ ಹನಿ ಟ್ರಾಪ್ ಕೇಸ್ ಅನ್ನೋದು ಒಂದಿದೆ. ಇವಾಗ 2 ಆಗುತ್ತೆ. ಈ ಹನಿ ಟ್ರಾಪ್ ಆಗಿದ್ರೆ ಅದು ರೇಪ್ ಆಗಕ್ ಸಾಧ್ಯ ಇಲ್ಲ, ಯಾವ್ದು ಕೆಲಸ ಕೊಡಿಸೋದು ಅದು ಇದು. ರೇಪ್ ಆಗಿದ್ರೆ ಹನಿ ಟ್ರಾಪ್ ಅಂತಕ್ಕಂಥದ್ದು ಇಲ್ವೇ ಇಲ್ಲ ಅಲ್ಲಿ, ಆ ಕಂಪ್ಲೇಂಟ್ ನಲ್ಲಿ ಹನಿ ಟ್ರಾಪ್ ಅನ್ನೋ ಪದ ಬಳಸಿಲ್ಲ, ಕಂಪ್ಲೇಂಟ್ ಅಲ್ಲಿ ಇಲ್ಲ. ನಾನು ಹೇಳೋದು ಅಕಸ್ಮಾತ್ ಘಟನೆ ನಡೆದಿರೋದು ಹನಿ ಟ್ರಾಪ್ ಅಂತ ಆಗಿದ್ರೆ ರೇಪ್ ಬಿದ್ದೋಗುತ್ತೆ. ಅಂದ್ರೆ ಅದನ್ನ ಐವತ್ತು ತನಿಖೆ ಮಾಡ್ಬೇಕು, ಹನಿ ಟ್ರಾಪ್ ಅಲ್ವಾ ಅಂತ. ಹೌದು, ಅಲ್ಲ ಇವಾಗ ಇದು ಏನಾಗುತ್ತೆ, ಸಮಗ್ರವಾಗಿ ತನಿಖೆ ಮಾಡ್ಬೇಕು. ಬರೀ ಅವ್ರು ಕೊಟ್ಟಿದ್ದೇ ಇದು ಅಂತಲ್ಲ, ಇದರಲ್ಲಿ 2-3 ಆಂಗಲ್ ಇದೆ. ಸೇಮ್ ಇನ್ಸಿಡೆಂಟ್ ಮೇಲೆ SIT ಅವ್ರು ಕೂಡ ಇನ್ನೊಂದು ತನಿಖೆ ನಡೆಸ್ತಾ ಇದ್ದಾರೆ. ಅದರಲ್ಲಿ ಏನೋ ಎಕ್ಸ್ಟಾರ್ಷನ್ ಮಾಡಿದ್ರು, ನನಗೆ ಇದು ಮಾಡಿದ್ರು ಅನ್ನೋದು. ಇವಾಗ ನನ್ನ ಇದು ಏನು ವ್ಯೂ ಏನು ಅಂದ್ರೆ 164 ಸ್ಟೇಟ್ಮೆಂಟ್ ಮ್ಯಾಜಿಸ್ಟ್ರೇಟ್ ಮುಂದೆ ಯಾರು ಅವಳು ಕೊಟ್ಟಿದ್ದಾರೆ. ಅದು 164 ಇಟ್ ಇಸ್ ನಾಟ್ ಎ ಗಾಸ್ಪೆಲ್ ಟ್ರೂತ್, ಅದು ಹೇಳಿರೋದೆಲ್ಲ ಸತ್ಯ ಅಂತಲ್ಲ. ಇಟ್ಸ್ ಜಸ್ಟ್ ಅ ಸ್ಟೇಟ್ಮೆಂಟ್ ಬಿಫೋರ್ ಅಂಡ್ ಮ್ಯಾಜಿಸ್ಟ್ರೇಟ್. ಓಕೆ ಓಕೆ ಫೈನ್. ಹಾಗಾದ್ರೆ ಶ್ಯಾಮ್ ಸರ್ ನಾ ಕೇಳ್ತೀನಿ ಸರ್, ಈಗ FIR ರಿಜಿಸ್ಟರ್ ಆಗಿದೆ ಕವನ್ಪಾರ್ ಪೊಲೀಸ್ ಸ್ಟೇಷನ್ ಅಲ್ಲಿ. 164 ಸ್ಟೇಟ್ಮೆಂಟ್ ನಿನ್ನೆ ಆಗಿದೆ. ಈಗ ತನಿಖಾಧಿಕಾರಿಗಳ ಪಾತ್ರ ಏನು ಅಂತ, ಜಸ್ಟ್ ಕಲೆಕ್ಷನ್ ಆಫ್ ಎವಿಡೆನ್ಸ್ ಅಂತನಾ, ಅಥವಾ ಆಕೆ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಗೆ ಹೊರತಾಗಿ ಏನಾದರೂ ಇದೆಯಾ, ಅದನ್ನು ಕೂಡ ಹೊರಗೆ ತೆಗಿಬೇಕಾಗುತ್ತಾ ಅಂತ? ಖಂಡಿತವಾಗ್ಲೂ ಸಿ ಬರೀ ಸ್ಟೇಟ್ಮೆಂಟ್ಗಳು ಆಫ್ ದ ಸ್ಟೇಟ್ಮೆಂಟ್ ಬಂದ ಪೊಲೀಸ್ನವ್ರು ಕಲೆಕ್ಟ್ ಮಾಡ್ತಕ್ಕಂಥ ಸ್ಟೇಟ್ಮೆಂಟ್ಸ್ ಏನಿದೆ ಅವು ಕೇಸನ್ನ ಕೊರಾಪರೇಟ್ ಮಾಡಿದ್ರೆ ಕೇಸಿನ ಮುಂದಿನ ಹಾದಿ ತಿಳ್ಕೊಳ್ಳೋದಕ್ಕಷ್ಟೇ. ಅದರ್ವೈಸ್ ಇನ್ ಎ ಗಿವನ್ ಕೇಸ್ ಇಫ್ ಯಾರು ಬಂದು ಸ್ಟೇಟ್ಮೆಂಟ್ ಕೊಡ್ಲಿಲ್ಲ, ಯಾರು ಬಂದು ಮಾತಾಡಕ್ ಸಿಕ್ಲಿಲ್ಲ ಅಂದ್ರೆ ದ ಪೊಲೀಸ್ ಕೆನಾಟ್ ಸೇ ದಟ್ ವಿ ಆರ್ ನಾಟ್ ಗೋಯಿಂಗ್ ಟು ಇನ್ವೆಸ್ಟಿಗೇಟ್ ದ ಮ್ಯಾಟರ್. ಬಹಳಷ್ಟು ಮಜಲೆಗಳು ಓಪನ್ ಆಗ್ತವೆ, ಎಲ್ಲಾರ್ದು ಬೋನಫೈಡ್ಸ್ ಚೆಕ್ ಮಾಡ್ತಾರೆ ಯಾರು ಏನು ಅಂತ. ಮತ್ತೆ ಎಲ್ಲೊಂದ್ ಕಡೆ ಈ ಆಮಿಷ ಅಂತ ಬರ್ತಾ ಇದೆಯಲ್ಲ, ಆಮಿಷವನ್ನು ಒಡ್ಡಿ ಆ ಆಮಿಷದ ಕೆಳಗೆ ಕನ್ಸೆಂಟ್ ಪಡ್ಕೊಂಡ್ರು ಅಂತ, ಅದೂನು ಅಲ್ಲಿ ಎಂತ ಇನ್ನೆವಿಟಬಿಲಿಟಿ ಇರಬೇಕು ಅಂದ್ರೆ. ನಾನು ಅರವಿಂದ್ ಈ ವಿಷಯವನ್ನ ಒಂದು ಜನರಲ್ ಆಗಿ ಕ್ಲಾರಿಫೈ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಈಗ ಸುಮ್ನೆ ನಾವೇನೋ ಒಂದು ಯಾವ್ದೋ ಒಂದು ಅಂಗಡಿಗೆ ಹೋಗ್ತೀವಿ, ಏನೋ ಒಂದು ಬೇಕಾಗಿರುತ್ತೆ ನನಗೆ, ನಾನು ಇದನ್ನ ಕೊಡ್ಬೇಕಾದ್ರೆ ನೀನೇನೋ ಒಂದು ಕನ್ಸೆಂಟ್ ಇವಾಗಲ್ಲ. ಎಂತ ಇನ್ನೆವಿಟಬಿಲಿಟಿ ಇರಬೇಕು ಅಂದ್ರೆ ಅಲ್ಲಿ ಬೇರೆ ದಾರಿನೇ ಏನು ಅಂತ. ಒಂದು ವಿದ್ಯಾವಂತ ಹುಡುಗಿ, ಒಂದು ಎಂಜಿನಿಯರಿಂಗ್ ಗ್ರಾಜ್ಯುಯೇಟು ಎಲ್ಲೋ ಕೆಪಿಟಿಸಿಎಲ್ ನಲ್ಲಿ ಕೆಇಬಿ ನಲ್ಲಿ ನಾನು ಕೆಲಸ ಕೊಡಿಸ್ತೀನಿ ಅಲ್ಲಿ ಕೆಲಸ ಕೊಡಿಸ್ತೀನಿ ಅಂದಾಗ ನೀನು ಕನ್ಸೆಂಟ್ ಕೊಟ್ಬಿಟ್ರೆ ಅಂದ್ರೆ ಇಟ್ ಇಸ್ ಸಮಥಿಂಗ್ ಅನ್ಬಿಲೀವಬಲ್. ಯಾವ ತರದ ಒತ್ತಡ ಇರಬೇಕು ಅಂದ್ರೆ ಕನ್ಸೆಂಟ್ ನೀನು ಕೊಡ್ಲೇಬೇಕು, ಕನ್ಸೆಂಟ್ ಕೊಡ್ಲಿಲ್ಲ ಅಂದ್ರೆ ನಿನಗೆ ಸೃಷ್ಟಿಯಾಗ್ತಕ್ಕಂತಹ ಒಂದು ಪರಿಸ್ಥಿತಿ ಏನಿದೆ ಆ ಪರಿಸ್ಥಿತಿ ಅನಿವಾರ್ಯವಾದಂತಹ ಪರಿಸ್ಥಿತಿ, ಬೇರೆ ದಾರಿನೇ ಇನ್ನೇನು ಇಲ್ಲ ಅಂತಕ್ಕಂಥ. ಸಿ ದಟ್ ಆಸ್ ಆರ್ ಡಿಫರೆಂಟ್ ಡಿಗ್ರೀಸ್ ಆಫ್ ಏನೋ ಡ್ಯೂರೆಸ್ ಅಂತ ಕರಿತೀವಿ. ಸುಮ್ಮನೆ ಏನೋ ಒಂದು ಬಾಯಿ ಮಾತಿಗೆ ನನಗೆ ಕೆಲಸ ಕೊಡಿಸ್ತೀವಿ ಅಂತ ಹೇಳಿದ್ರು ಕೆಲಸ ಕೊಡಿಸ್ತೀವಿ ಅಂತಕ್ಕಂಥ ಒಂದು ಇದರಲ್ಲಿ ನನ್ನ ಇದನ್ನ ತಗೊಂಡ್ರಂತ ಯಾರಾದ್ರೂ ಒಬ್ಬರು ವಯಸ್ಕರು ಮಾತಾಡ್ತಕ್ಕಂಥ ಮಾತಾ ಇದು. ಇನ್ನೊಂದು ಪಾಯಿಂಟ್ ಸರ್ ನಾನು ನಿಮ್ಮನ್ನು ಕೇಳಬೇಕು ಅಂತ ಏನಂದ್ರೆ ಅವರು ನನ್ನ ಸ್ನೇಹಿತರು ಹೇಳಿದಾಗೆಲ್ಲ ರಮೇಶ್ ಜಾರಕಿಹೊಳಿ ಅವರು ನನ್ನನ್ನ ಬ್ಲಾಕ್ ಮೇಲ್ ಮಾಡಿದ್ರು ಏನಕ್ಕೆ ಹೇಳಿದೆ ಅಂದ್ರೆ ಸರ್ ಈಗ ರಮೇಶ್ ಜಾರಕಿಹೊಳಿ ಅವರು ನನ್ನನ್ನ ಬ್ಲಾಕ್ ಮೇಲ್ ಮಾಡಿತ್ತು ಈ ಟೀಮ್ ಅಂತ ಈ ಹಿಂದೆ ಬ್ಲಾಕ್ ಮೇಲ್ ಒಂದು ಫೋರ್ಜಿಡ್ ಸಿಡಿ ಇಟ್ಕೊಂಡು ಮಾಡಬಹುದು ಸರ್. ಬ್ಲಾಕ್ ಮೇಲ್ ಈಸ್ ಡಿಫರೆಂಟ್. ಬ್ಲಾಕ್ ಮೇಲ್ ಒಂದು ಫೋರ್ಜಿಡ್ ಸಿಡಿ ಇಟ್ಕೊಂಡು ಮಾಡಬಹುದು. ನನ್ನ ಹತ್ರ ಈ ತರ ಏನೋ ಒಂದು ಮೆಟೀರಿಯಲ್ ಇದೆ ಅಥವಾ ನಿಮ್ಮ ಮೇಲೆ ಏನೋ ಒಂದು ಈ ತರ ಒಂದು ಮಾಡ್ತಾ ಇದೀವಿ ಅಂತ ಹೇಳಿ ಬ್ಲಾಕ್ ಮೇಲ್ ನೀಡ್ ನಾಟ್ ಟು ಹ್ಯಾಪನ್. ದಟ್ ನನ್ನ ವೈಯಕ್ತಿಕವಾದಂತೆ ಯಾವ್ದೊಂದು ರಿಯಲ್ ಇನ್ಸಿಡೆಂಟ್ ನೇ ತಗೊಂಡು ಬ್ಲಾಕ್ ಮೇಲ್ ಆಗ್ಬೇಕು ಅಂತ ನಿಲ್ವಲ್ಲ ಅರ್ವೇನ್. ನಾನು ಕೇಳಕ್ ಬಂದಿದ್ದು ಸರ್ ನನ್ನ ಮೇಲೆ ಒಂದು ಸುಳ್ಳು, ಅದನ್ನೇ 388 ಸೆಕ್ಷನ್ ನಾನು ಕೇಳಕ್ ಬಂದಿದ್ದು. ಈಗ ಅವ್ರು ಬ್ಲಾಕ್ ಮೇಲ್ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ, ತನಿಖಾಧಿಕಾರಿ ಈ ಆಂಗಲ್ ನಲ್ಲೂ ಯೋಚನೆ ಮಾಡಬೇಕಾಗುತ್ತೆ. ಇದೊಂದು ಟೀಮ್ ಇದೆ, ಎಸ್ಟಾಬ್ಲಿಷ್ಡ್ ಒಂದು ಟೀಮ್ ಇದೆ, ಇವ್ರ ಕೆಲಸನೇ ಹನಿ ಟ್ರ್ಯಾಪ್ ಮಾಡೋದು, ಹನಿ ಟ್ರ್ಯಾಪ್ ಮಾಡಿ ದುಡ್ಡನ್ನ ಕೀಳೋದು ಅಂತ ಆಗ್ಬಿಟ್ರೆ 376 ಬಿದ್ದೋಗ್ಬಿಡುತ್ತಲ್ಲ ಅಂತ ನಾ ಹೇಳ್ತಾ ಇರೋದು. ಅಲ್ಲ ಎಂಡ್ ಆಫ್ ದ ಡೇ ದಿಸ್ ಇಸ್ ಗೋಯಿಂಗ್ ಟು ಗೋ ದೇರ್ ಬಿಕಾಸ್ ನೋಡಿ ತನಿಖಾಧಿಕಾರಿಗಳು ಆಲ್ರೆಡಿ ಇನ್ವೆಸ್ಟಿಗೇಷನ್ ಮಾಡಿ ಏನೇನು ಮಾಡಿದ್ದಾರೆ, ಯಾವ್ಯಾವ ರೀತಿ ಏನೇನು ರೆಕಾರ್ಡಿಂಗ್ಗಳು ಮಾಡಿದ್ರು, ಯಾರ್ಯಾರು ಭಾಗವಹಿಸಿದ್ರು, ಅದರಲ್ಲಿ ಯಾವ ದೊಡ್ಡದ ಯಾವ ಮಟ್ಟದಲ್ಲಿ ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನ ಪ್ರೊಕ್ಯೂರ್ ಮಾಡ್ಕೊಂಡ್ರು, ಇವೆಲ್ಲವೂ ಆಲ್ರೆಡಿ ಬಂದಿದೆ. ಸೊ ಫೇರ್ ಆದಂತ ಇನ್ವೆಸ್ಟಿಗೇಷನ್ ಆಗಬೇಕು. ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮುಗಿಯೋದಂಕ ಒಂದು ಒಪಿನಿಯನ್ ಬರಲ್ಲ. ಈ ಕೇಸು ಇನ್ವೆಸ್ಟಿಗೇಷನ್ ಆಗ್ತಾ ಇದೆ, ಆ ಕೇಸು ಇನ್ವೆಸ್ಟಿಗೇಷನ್ ಆಗ್ತಾ ಇದೆ, ಮಿಕ್ಸ್ ಅಂಡ್ ಮ್ಯಾಚ್ ಆಗಲ್ಲ, ಬಟ್ ಓವರ್ ಲ್ಯಾಪಿಂಗ್ ಫ್ಯಾಕ್ಟ್ಸ್ ಇರಬಹುದು ಎರಡರಲ್ಲೂ. ಹಾಗಾಗಿ let the investigation proceed in a fair manner. Yes sir, please hold on sir, ನಾನು ನಿಮ್ಮ ಜೊತೆ ಮತ್ತೆ ಮಾತಾಡ್ತೀನಿ. ಒಂದು ಬ್ರೇಕ್ ತಗೊಳ್ಳೋಣ, ಯಾಕೆಂತಂದ್ರೆ ನಾವು ಬರೀ ಯುವತಿಯ 164 ಸ್ಟೇಟ್ಮೆಂಟ್ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ. ಆಕೆ ಎಷ್ಟು ದಿನ ಬಂದಿರಲಿಲ್ಲ, ಬಂದ್ರು ಸ್ಟೇಟ್ಮೆಂಟ್ ಕೊಟ್ಟರು ಅರೆಸ್ಟ್ ಮಾಡಿ, ಬಟ್ ನಾಟ್ ಲೈಕ್ ದಟ್. ಐಒಗೆ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ಮಾಡೋದಕ್ಕಿದೆ, ಯಾಕೆಂತಂದರೆ ಬೇರೆ ಬೇರೆ ಸ್ಟೇಟ್ಮೆಂಟ್ಗಳು ಬಂದಿದೆ. ಯಾರೋ ನರೇಶ್ ಗೌಡ, ಯಾರೋ ಇನ್ನೊಬ್ಬ ಶರವಣ, ಆತ ಏನೋ ಅಪ್ಲೋಡ್ ಮಾಡ್ದ, ಈತ ಏನೋ ದುಡ್ಡು ಕೊಟ್ಟ, ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಯುವತಿ ಮನೆಯಲ್ಲಿ ದುಡ್ಡು ಸಿಕ್ಕಿದೆ, ಚಿನ್ನಾಭರಣ ಸಿಕ್ಕಿದೆ ನರೇಶ್ ಗೌಡ ಮನೇಲಿ. ಇದು ಯಾರು ತಂದಿದ್ದು, ಇದು ಎಲ್ಲಿ ಬಂತು, ಹಾಗಾದರೆ ಇವರೇನಾದರೂ ದುಡ್ಡು ಕಿತ್ತಿದ್ದಾರಾ, ಇದೇನಾದರೂ ಹನಿ ಟ್ರ್ಯಾಪಾ? ಹೀಗೆ ಹಲವಾರು ರೀತಿಯಲ್ಲಿ ತನಿಖಾಧಿಕಾರಿಗಳು ತನಿಖೆಯನ್ನು ಮಾಡಬೇಕಾಗತ್ತೆ. ಶ್ಯಾಮ್ ಸುಂದರ್ ಅವ್ರನ್ನ ಕಳಿಸ್ಕೊಡ್ಬೇಕು, ಹಾಗಾಗಿ ಅವ್ರ ಹತ್ರ ಸ್ವಲ್ಪ ಜಾಸ್ತಿ ಮಾಹಿತಿಯನ್ನು ಪಡ್ಕೊಂಡು ಬಿಡ್ತೀನಿ ಸರ್. ಇವಾಗ ಒಂದು ಪ್ರಕರಣದ ರೋಚಕತೆಯನ್ನು ಹೆಚ್ಚಿಸೋದಕ್ಕೆ, ಜನಗಳಿಗೆ ಅದು ಇಂಟ್ರೆಸ್ಟಿಂಗ್ ಅಂತ ಅನಿಸೋದಕ್ಕೆ ಅಥವಾ ಯಾರನ್ನೋ ಮೆಚ್ಚೋದಕ್ಕೆ ಅಯ್ಯೋ ಕೆಲಸ ಮಾಡೋಕ್ಕಾಗಲ್ಲ. ಅವರ ವಿವೇಚನೆ ಮತ್ತು ಅವ್ರಿಗೊಂದು ಒಂದು ಪವರ್ ಇರುತ್ತೆ, ಅವ್ರಿಗೆ ಆ ಪವರನ್ನು ಬಳಸಿ, ಅವರ ವಿವೇಚನೆಯನ್ನು ಬಳಸೇ ಕೆಲಸ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಅವ್ರಿಗೆ ಯಾವತ್ತು ಜಾರಕಿಹೊಳಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅನಿಸುತ್ತೆ ಅವಾಗ ಅವ್ರು ಮಾಡ್ತಾರೆ, ಮಾಡಬೇಕು ಅನ್ಸರೆ ಮಾಡ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಇಷ್ಟು ಸರಳವಾಗಿ ಹೇಳ್ಬೋದಾ ಸರ್? ಖಂಡಿತವಾಗ್ಲೂ, ಎಕ್ಸಾಕ್ಟ್ಲಿ. ನಾನು ಇನ್ನು ಹೇಳೋದು ರಿಪಿಟೇಷನ್ ಮಾಡೋದು ಬೇಕಾಗೇ ಇಲ್ಲ, ಯು ಸೆಡ್ ಇಟ್ ಎಕ್ಸಾಕ್ಟ್ಲಿ. ಯಾವ ಇನ್ವೆಸ್ಟಿಗೇಷನ್ ಆಫೀಸರು ಬೈ ಅಂಡ್ ಲಾರ್ಜು ಯಾವ ಪ್ರೆಷರ್ಸ್ ಕೆಳಗಡೆನು ಬರಲ್ಲ. ಮತ್ತೆ ಒಂದು ಕ್ರೈಮ್ ಕೇಸ್ಗಳೆಲ್ಲ ರಿಜಿಸ್ಟರ್ ಆದಾಗ ಓವರ್ ಬೋರ್ಡ್ ವರ್ಕ್ ಮಾಡೋದು ಅಷ್ಟು ಈಸಿ ಅಲ್ಲ ಸರ್. ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್. ಯಾರಿಗೋ ಫೇವರ್ಸ್ ರೆಂಡರ್ ಮಾಡೋದು ಅವುಗಳನ್ನೆಲ್ಲ ನೀವೇನು ಮಾಡೋಕ್ಕಾಗಲ್ಲ. ಬಹಳಷ್ಟು ಕೇಸ್ಗಳಲ್ಲಿ ಅರವಿಂದ್ ಅವರೇ, ಬಹಳಷ್ಟು ಕೇಸ್ಗಳಲ್ಲಿ ಬೈ ಚಾನ್ಸ್ ಏನಾದರೂ ಲೂಸ್ ಇನ್ವೆಸ್ಟಿಗೇಷನ್ ಮಾಡಿ ಬಿಟ್ಬಿಟ್ರು ನಾಳೆ ಕೋರ್ಟ್ನಲ್ಲಿ ಸೆಕ್ಷನ್ 319 ಇದೆ, ಅದರಲ್ಲಿ ಎವಿಡೆನ್ಸ್ ಇದೆ ಅಂತ ಗೊತ್ತಾದ್ರೆ ಕೋರ್ಟ್ ಕ್ಯಾನ್ ಅಸ್ಯೂಮ್ ಸಂಬಡಿ ಹೂ ಇಸ್ ಬಿನ್ ಡ್ರಾಪ್ಡ್ ಔಟ್. ಸೊ ಹಾಗಾಗಿ ಪೊಲೀಸ್ ಆರ್ ಕಾನ್ಶಿಯಸ್ ಆಫ್ ಆಲ್ ದೀಸ್ ಥಿಂಗ್ಸ್, ಎಲ್ಲ ಕರೆಕ್ಟಾಗೆ ಮಾಡ್ತಾರೆ. ಅವ್ರಿಗೇನಾದರೂ ಇಲ್ಲ ಯಾರನ್ನಾದ್ರೂ ಒಬ್ಬನ ಅರೆಸ್ಟ್ ಮಾಡೇ ನಾವು ಇದು ಮಾಡ್ಬೇಕು ಅಂದ್ರೆ ಯಾವುದೇ ಕನ್ಸೆಷನ್ಸ್ ತೋರಿಸ್ದಂಗೆ ಅವೆಲ್ಲ ಮಾಡ್ತಾರೆ. ನಾವು ನೋಡಿದ್ದೀವಿ ಸರ್, ಮಂತ್ರಿಗಳನ್ನ ಸ್ಪೇರ್ ಮಾಡಿಲ್ಲ, ಎಂತೆಂತ ದೊಡ್ಡ ಮನುಷ್ಯರನ್ನ ಸ್ಪೇರ್ ಮಾಡಿಲ್ಲ, ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ಗಳನ್ನೆಲ್ಲ ನೆಸೆಸಿಟಿಯಿಂದ ಜೈಲಿಗೆ ಕಳಿಸಿದ್ದಾರೆ. ಸೊ ಕರ್ನಾಟಕ ರಾಜ್ಯ ಪೊಲೀಸರಿಗೆ ಹೆಗ್ಗಳಿಕೆ ಇದೆ. ಸೊ ಹಾಗಾಗಿ ಯಾವುದೋ ಒಂದು ಕಲರ್ಡ್ ಗ್ಲಾಸ್ ಇಂದ ನೋಡ್ತಕ್ಕಂಥದ್ದು ಇಲ್ಲೇನೋ ಒಂದು ಆಗೋಗುತ್ತೆ, ಪೊಲೀಸ್ನವ್ರು ಯಾರಿಗೋ ಹೆಲ್ಪ್ ಮಾಡ್ತಾ ಇರ್ತಾರೆ ಅಂತಕ್ಕಂಥದ್ದೆಲ್ಲ ಇನ್ಫ್ಯಾಕ್ಟ್ ಆ ತರದ. ಇನ್ನೊಂದು ನಂದೊಂದು ಪ್ರಶ್ನೆ ಇದೆ ಸರ್, ಈಗ ಯುವತಿನೇ ಬಂದು ನೇರವಾಗಿ ಹೇಳಿಕೆಯನ್ನು ಕೊಟ್ಟಿರೋದ್ರಿಂದ ಈಗ ಆ ಸಿಡಿಯ ಮಹತ್ವ ಇಲ್ಲ, ಸಿಡಿಯನ್ನ ಕೂಡ ಆ ವಿಡಿಯೋವನ್ನ ಕೂಡ ಒಂದು ಸಾಕ್ಷಿ ಅಂತ ಈಗ ಪರಿಗಣಿಸಬೇಕಾಗುತ್ತಾ ಹೇಗೆ? ಇಲ್ಲಿವರೆಗೂ ಏನೇನ ಆಕೆ ಮಾಡಿದ್ದಾರೆ, ಆಕೆ ವಿಡಿಯೋನಲ್ಲಿ ಕಳಿಸಿದಂತ ಮೆಸೇಜ್ಗಳು, ಫೋನ್ ನಲ್ಲಿ ಮಾತಾಡಿರತಕ್ಕಂತ ಸಂಭಾಷಣೆಗಳು ಎಲ್ಲವೂ ಇನ್ವೆಸ್ಟಿಗೇಷನ್ ಮೆಟೀರಿಯಲ್, ಎಲ್ಲವೂ ಇನ್ವೆಸ್ಟಿಗೇಷನ್ ಮೆಟೀರಿಯಲ್. ಓಕೆ ಓಕೆ ಓಕೆ. ಸೋ ಹಾಗಾದ್ರೆ ಈಗ ಇನ್ನೊಂದಷ್ಟು ಅವರೇನಾದರೂ ಸಾಕ್ಷ್ಯಗಳನ್ನು, ಈಗ ಹುಡುಗಿನೇ ಬಂದು ಬಿಟ್ಟಿದ್ದಾಳೆ, ಆ ಹುಡುಗಿ ಹಿಂದೆ ಕೊಟ್ಟಂತ ಹೇಳಿಕೆ, ಕಬ್ಬನ್ ಪಾರ್ಕ್ಗೆ ಪೊಲೀಸ್ ಸ್ಟೇಷನ್ಗೆ ಕಲ್ಲಳ್ಳಿ ಅವ್ರ ಕೈಯಲ್ಲಿ ಕಳಿಸಿದಂತದ್ದು, ಎವ್ರಿಥಿಂಗ್ ಒಂದನ್ನು ಮೈನಸ್ ಮಾಡ್ಲಿಕ್ಕಾಗಲ್ಲ. ಈಗ ನಾನು ಬಂದ್ಬಿಟ್ಟಿದ್ದೀನಿ, ನಾನು ಮೊನ್ನೆ ಮಾತಾಡಿದ ತಪ್ಪು, ನೋ ದೇ ಕೆನಾಟ್ ಗೆಟ್ ಅವೇ ಫ್ರಮ್ ವಾಟ್ ದೇ ಹ್ಯಾವ್ ಆಲ್ರೆಡಿ ಡನ್. ಸರ್ ಜಗದೀಶ್ ಅವರು, ಇವಾಗ ಹಾಗಾದ್ರೆ ಒಂದು ಈಗ ಐವೋರ್ನ ಯಾರು ಪ್ರೆಷರ್ ಮಾಡೋಕ್ಕೂ ಆಗಲ್ಲ ಅಲ್ವಾ? ಈಗ ಒಂದ್ ವೇಳೆ ಕೋರ್ಟ್ ಏನಾದರೂ ಡೈರೆಕ್ಷನ್ಸ್ ಕೊಡ್ಬೋದಾ, ನೀವು ಹೋಗ್ತಾ ಇರೋ ದಾರಿ ಸರಿ ಇಲ್ಲ, ಹೀಗೆ ಮಾಡಿ ಆ ಥರ ಏನಾದರೂ ಕೊಡ್ಬೋದಾ? ತುಂಬಾ ಸಾಧ್ಯತೆ ಕಡಿಮೆ. ಐಒ ಇಸ್ ಸುಪ್ರೀಂ, ಐಒ ಇಸ್ ಸುಪ್ರೀಂ. ಐಒಗೆ ಏನಾದರೂ ಸೀನಿಯರ್ ಆಫೀಸರ್ಸ್ ಅವರು ಅವರ ಇನ್ವೆಸ್ಟಿಗೇಷನ್ ದಾರಿಯನ್ನು ನೋಡಿಕೊಂಡು ಗೈಡ್ ಮಾಡಬಹುದು, ಗೈಡ್ ಮಾಡಬಹುದು. ಆದರೆ ಫೈನಲ್ ಈಸ್ ಐಒ ಇನ್ವೆಸ್ಟಿಗೇಷನ್ ಅಧಿಕಾರಿ, ಐಒ ಕೂಡ ಇನ್ವೆಸ್ಟಿಗೇಟಿಂಗ್ ಆಫೀಸರ್. ಸುಪ್ರೀಂ ಅಂದ್ ಮಾತ್ರಕ್ಕೆ ಅವ್ನ ಮನಸೋ ಇಚ್ಛೆ ಹೇಗಂದ್ರೆ ಹೇಗೆ ಮಾಡೋದಂತಲ್ಲ. ಓಕೆ, ಜುಡಿಷಿಯಸ್ ಆಗಿ ಏನಿದೆಯೋ, ಯಾವ್ದು ಒತ್ತಡಗಳಿಗೆ ಯಾವ್ದು ಆಮಿಷಗಳಿಗೆ ಇದಾಗ್ದಂಗೆ ಒಳಗಾಗ್ದಂಗೆ ಮಾಡ್ಬೇಕಾಗಿರೋಂಥದ್ದು. ಇವಾಗ ಐಒ ಇಸ್ ಸುಪ್ರೀಂ, ಇವಾಗ ಹಂಗ ಅನ್ಬಿಟ್ಟು ಪಾಪದವ್ರನ್ನ ಸೇರಿಸಿ ಈಗ ಕೆಲವರು ಏನೋ ಆಗ್ರಹ ಮಾಡಿದ್ರು, ಅಂಡರ್ ದ ಸೂಪರ್ವಿಷನ್ ಆಫ್ ಸಿಜೆ ಆಫ್ ದಿ ಹೈಕೋರ್ಟ್ ಈ ತನಿಖೆ ನಡಿಬೇಕು ಅಂತ, ಆ ತರ ಏನಾದ್ರೂ ಆಗ್ಬಿಟ್ರೆ? ಸರ್, ಈ ಕೇಸು ಬಹಳ ಸಿಂಪಲ್ ಇದೆ ಸರ್. ಏನು ಏನು ಇಲ್ಲಿ ಬಿಂಬಿಸ್ತಾ ಇದಾರಲ್ಲ ಆ ರೀತಿ ಏನಂತ ಕಾಂಪ್ಲಿಕೇಟೆಡ್ ಇಲ್ಲ. ಒಂದು ಆಸ್ಪೆಕ್ಟ್, ವೆದರ್ ಇಟ್ ವಾಸ್ ಆನ್ ಹನಿ ಟ್ರ್ಯಾಪ್. ಓಕೆ, ಏನು ಹನಿ ಟ್ರಾಪ್ ಆಯಾಮ ಇದೆಯಾ ಅಂತ ಒಂದ್ಸರ್ತಿ ಇದರಲ್ಲಿ ಮುಂಚೆನೆ ಇವ್ರು ಪ್ರೀ ಪ್ಲಾನ್ ಮಾಡ್ಕೊಂಡು ಇವರೇ ಅವ್ರನ್ನ ಆಮಿಷಕ್ಕೆ ಒಳಪಡಿಸಿ ಈ ರೀತಿ ವಿಡಿಯೋ ರೆಕಾರ್ಡಿಂಗ್ ಮಾಡಿ ವಿತ್ ಎ ಕಾನ್ಸ್ಪಿರಸಿ ದಟ್ ಮನಿ ಎಕ್ಸ್ಟ್ರಾಕ್ಟ್ ಮಾಡಬೇಕು ಇಲ್ಲ ಪೊಲಿಟಿಕಲಿ ಗೇನ್ ಮಾಡಬೇಕು ಅಂತ ಮಾಡಿದ್ರೆ ಇದೆಲ್ಲ ಹೋಯ್ತು. ಯಾವ್ದೋ 376 ಹೋಗುತ್ತೆ. ಹೋಗೋದ್ರ ಜೊತೆಗೆ ಅದ್ರಲ್ಲಿ ಅವ್ರು ಅಕ್ಯೂಸ್ಡ್ ಆಗೋದು ಅಲ್ದಿರಾ ಇದ್ರಲ್ಲೂ ಕೂಡ ಸುಳ್ಳು ಸಾಕ್ಷಿಗಳು 164 ಸ್ಟೇಟ್ಮೆಂಟ್ ಕೊಟ್ಟಿದ್ದಕ್ಕೆ ಇದ್ರಲ್ಲೂ ಕೂಡ ಆರೋಪಿಗಳಾಗ್ತಾರೆ ಒಂದು ಪಾರ್ಟ್. ಆಮೇಲೆ ಇದು ಯಾವ್ದೋ ಹನಿ ಟ್ರ್ಯಾಪ್ ಆಗಿದ್ದಾಗ ಯಾರ್ಯಾರು ಕಾನ್ಸ್ಪಿರಸಿ ಮಾಡಿದ್ರು, ಒಳಸಂಚು ಮಾಡಿದ್ರು ಅವರೆಲ್ಲ ಆರೋಪಿ ಆಗ್ತಾರೆ. ಆಮೇಲೆ ಈಕೆ ಇದ್ರಲ್ಲಿ ಇನ್ವಾಲ್ವ್ ಆಗಿದ್ರು ಅಂತ ಗೊತ್ತು ಕೂಡ ಹಾರ್ಬರಿಂಗ್ ಅವಳಿಗೆ ಸಪೋರ್ಟ್ ಮಾಡಿದ್ರೆ ಅವರು ಕೂಡ ಹಾರ್ಬರಿಂಗ್ ಬರ್ತಾರೆ. ಆಮೇಲೆ ಸಾಕ್ಷಿ ನಾಶ ಮಾಡಕ್ ಬಂದವರು ಅವರು ಕೂಡ ಆರೋಪಿಗಳಾಗ್ತಾರೆ. ಎಸ್ 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 ಸರ್, ಒಂದ್ ನಿಮಿಷ ಶ್ಯಾಮ್ ಸಂದರ್ನ ಮಾತನಾಡಿಸೋಣ ಸರ್. ಈಗ ರಮೇಶ್ ಜಾರಕಿಹೊಳಿ ಅವರು ತಮ್ಮ ಮೇಲೆ ಬಂದಿರತಕ್ಕಂತ ರೇಪ್ ಕೇಸನ್ನ ಸ್ಕ್ವಾಶ್ ಮಾಡೋದು ಅಥವಾ ಆಂಟಿಸಿಪೇಟರಿ ಬೇಲ್ ಹಾಕೊಳ್ಳೋದು, ಈ ತರದ ಸಾಧ್ಯತೆಗಳೇನಾದ್ರೂ ಇದೆಯಾ ಸರ್? Not as of now, there is nothing like that because fair ag investigation nadita ide. Avaru nayakaragi, rajakiya nayakaragi Hemant avrige ondu avrade ondu personality ide. So investigation antakantadu ondu agni parikshe. He has opted to let me walk through that. Squash madsodakke avakella bekadashtu grounds irbodu, ellavannu irbodu, ella he might have an excellent case. Okay. As of now, there is no such thought process. Investigation nadita ide. Let the masses know ಏನಾಗುತ್ತೆ ನಾಳೆ. ಓಕೆ ಓಕೆ ಸರ್, ಥ್ಯಾಂಕ್ ಯು ಶ್ಯಾಮ್ ಸರ್, ನಮ್ಮ ಜೊತೆ ಜಾಯ್ನ್ ಆಗಿದ್ರಿ ಇಲ್ಲಿ ತನಕ, ಧನ್ಯವಾದ. ಪಬ್ಲಿಕ್ ಟಿವಿ ಕಡೆಯಿಂದ ತಮಗೆ ಎಸ್ ಏನೋ ಹೇಳಕ್ ಬಂದ್ರಿ ಸರ್? ಸರ್, ಇವಾಗ ಈ ಕೇಸಲ್ಲಿ ಮುಂಚೆಯಿಂದ ಅವ್ರು ಹೇಳಿದ್ದು ನಾನು ಬೇಲ್ಗೆ ಹೋಗಲ್ಲ ಅಂತ. ಹೌದು, ಬೇಲ್ ತಗೊಂಡೆ ಅಂದ ಮಾತ್ರಕ್ಕೇನೆ ನಾನು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದೀನಿ ಅದಕ್ಕೋಸ್ಕರ ಬೇಲ್ ತಗೊಂತ ಇದ್ದೀನಿ ಅಂತ ಅಲ್ಲ. ಇವಾಗ ಎಕ್ಸಾಂಪಲ್ ಅರೆಸ್ಟ್ ಮಾಡೋ ಸಂಭವ ಇದೆ ಅನ್ನೋ ನಂದು ಲಿಬರ್ಟಿ ಇನ್ಫ್ರಿಂಜ್ ಆಗುತ್ತೆ. ಯಾವ್ದು ಅರೆಸ್ಟ್ ಆಗ್ಬಿಟ್ರೆ ನಾನು ಏನ್ ಬೇಕೋ ತನಿಖೆಗೆ ಸಹಕಾರ ನೀಡ್ತೀನಿ. ನಾನು ಕಸ್ಟೋಡಿಯಲ್ ಇಂಟ್ರಾಗೇಷನ್ ಬೇಕಾಗಿಲ್ಲ, ನಾನು ಅರೆಸ್ಟ್ ಆಗ್ದಿರೋನು ಏನ್ ಬೇಕೋ ತನಿಖೆ ಮಾಡಕ್ ನಾನು ಸಹಕಾರ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬೇಲ್ ಹಾಕ್ತಾರೆ. ಬೇಲ್ ಕೊಡ್ತಾನು ಕೂಡ ಅಕಸ್ಮಾತ್ ರಿಜೆಕ್ಟ್ ಆಗ್ದಿರೋ ಅಲ್ಲ ಆದ್ರೂ ಕೂಡ ಅದ್ರಲ್ಲಿ ಕಂಡೀಷನ್ಸ್ ಇರ್ತದೆ. ನೀನು ಈ ದಿನ ತನಿಖೆಗೆ ಅವ್ರು ಯಾವಾಗ ಕರೆದಾಗೂ ಹೋಗ್ಬೇಕು, ನೀನು ಬೆಂಗಳೂರು, ಇನ್ನು ಸುಮಾರು ಕಂಡೀಷನ್ಸ್ ಇರುತ್ತೆ, ನೀನು ಶ್ಯೂರಿಟಿಗಳು ಕೊಡ್ಬೇಕು, ನೀನು ಎಲ್ಲೂ ತಪ್ಪು ತಲೆಮರೆಸ್ಕೊಂಡು ಹೋದಂಗೆ ಅಂತ. ನಾನು ಹೇಳ್ತಾ ಇರೋದು ಜನರಲಿ ಮೋಸ್ಟ್ ಆಫ್ ದಿ ಟೈಮ್ 99% ಯಾವುದೇ ಒಂದು ಈ ತರ 376 ಸೀರಿಯಸ್ ಅಲಿಗೇಷನ್ ಇದೆ ಅಂದಾಗ ಪೊಲೀಸ್ ಅವರು ಸಾಮಾನ್ಯ ಏನ್ ಮಾಡ್ತಾರೆ, ಇಲ್ಲೋಡಿ ಇದ್ರ ತನಿಖೆ ನನ್ ಹೇಗ್ ನಡಿಬೇಕು ಅಂದ್ರೆ FIR ರಿಜಿಸ್ಟರ್ ಆಗಿ ಮಾತ್ರಕ್ಕೇನೆ ಆ ಕೃತ್ಯದಲ್ಲಿ ಭಾಗಿಯಾಗಿದ್ದೀನಿ ಅಂತಲ್ಲ, ಒಂದು ಆರೋಪ ನನ್ನ ಮೇಲೆ ಹೊರಿಸಿದ್ದಾರೆ, ಆ ಆರೋಪದ ಮೇಲೆ ಒಂದು FIR ರಿಜಿಸ್ಟರ್ ಆಗಿ ಒಂದು ತನಿಖೆ ಆಗ್ತಾ ಇರುತ್ತೆ. ಆದ್ರೆ ಬೇರೆ ಟೈಮಲ್ಲಿ ನಮ್ಮ ಪೊಲೀಸ್ ಆಫೀಸರ್ಸ್ ಏನ್ ಮಾಡ್ತಾರೆ, 376 ಆಗ್ಬಿಟ್ಟಿದ್ಯಪ್ಪ, 164 ಸ್ಟೇಟ್ಮೆಂಟ್ ಆಗ್ಬಿಟ್ಟಿದೆ, ನೀನ್ ಅರೆಸ್ಟ್ ಮಾಡ್ಬಿಡ್ತೀರಿ, ಇಲ್ಲ ನಾಳೆ ಪ್ರಾಬ್ಲಮ್ ಆಗುತ್ತೆ ಅಂತಾರೆ. ಎಷ್ಟೋ ಟೈಮಲ್ಲಿ ಮೋಸ್ಟ್ ಆಫ್ ದಿ ಕೇಸಸ್ ಅಲ್ಲಿ ನಾನು ಹೇಳೋದೇನು ಅಂದ್ರೆ ಸರ್, ಈ ತನಿಖೆ ಬೇರೆ ಟೈಮಲ್ಲೂ ಕೂಡ ಯಾಕೆ ಅರೆಸ್ಟ್ ಮಾಡ್ಬಿಡ್ತಾರೆ, ಈ ಪ್ರಕರಣದಲ್ಲಿ ಮಾಡಿಲ್ಲ ಅಂತ ಹೇಳೋದು ಕರೆಕ್ಟ್ ನಡೀತಾ ಇದೆ. ಇದೇ ರೀತಿ ಎಲ್ಲಾ ಕೇಸಲ್ಲೂ ಆಗ್ಬೇಕು ಅನ್ನೋದು ನನ್ನ ಭಾವನೆ. ಖಂಡಿತ ಸರ್, 164 ಆಗಿದೆ ಮಾತ್ರಕ್ಕೆ ಅರೆಸ್ಟ್ ಮಾಡೋದು ಅಂತಲ್ಲ. ಓಕೆ, 3 ಜನರ ಒಪಿನಿಯನ್ ತಗೊಂಡೆ ನಾನು. ಜಗದೀಶ್ ಸರ್ ಆಗಿರಬಹುದು, ಸುಧನ್ವಾ ಅವರು ಆಗಿರಬಹುದು, ನಮ್ಮ ಶ್ಯಾಮ್ ಸರ್ ಆಗಿರಬಹುದು, ಎಲ್ಲರೂ ಹೇಳ್ತಾ ಇರತಕ್ಕಂಥದ್ದು 164 ಸ್ಟೇಟ್ಮೆಂಟ್ ಆಗಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ರಮೇಶ್ ಜಾರಕಿಹೊಳಿ ಅವರನ್ನು ಅರೆಸ್ಟ್ ಮಾಡಬೇಕು ಅಂತ ಕಾನೂನಲ್ಲಿ ಎಲ್ಲೂ ಇಲ್ಲ. ಅದು ತನಿಖಾಧಿಕಾರಿಗಳ ವಿವೇಚನೆಗೆ ಬಿಟ್ಟಿರತಕ್ಕಂಥದ್ದು. ಆಗಬಹುದು, ಆಗದೇನೂ ಇರಬಹುದು ಅಂತ